ಓಕೆ ಸಚಿವರ ಮನೆಗೆ ಸೋಂಕು ಬಂದಿರುವಂತ ಮಾಹಿತಿ ಬರ್ತಾ ಇದೆ ಶಂಕೆ ಅಂತ ಹೇಳ್ತಾ ಇದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರ ಮನೆ ಸಿಬ್ಬಂದಿಗೆ ಕೊರೋನಾ ಶಂಕೆ ಅನ್ನೋ ಮಾಹಿತಿ ಬರ್ತಾ ಇದೆ ಸಚಿವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ವೈದ್ಯಕೀಯ ಸಿಬ್ಬಂದಿ ಈಗ ಬೆಂಗಳೂರಿನ ಗುಟ್ಟಹಳ್ಳಿಯ ನಿವಾಸಕ್ಕೆ ವೈದ್ಯಕೀಯ ಸಿಬ್ಬಂದಿ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಪ್ರಾಥಮಿಕ ಸಂಪರ್ಕದಲ್ಲಿರುವ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ಸೊ ಸೋಂಕಿನ ಲಕ್ಷಣದಿಂದ ಸಚಿವರ ತಂದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರ ಮನೆ ಸಿಬ್ಬಂದಿಗೆ ಕೊರೋನಾ ಶಂಕೆಯನ್ನು ಈಗ ವ್ಯಕ್ತಪಡಿಸಲಾಗ್ತಾ ಇದೆ ಸಚಿವರ ಮನೆಗೆ ವೈದ್ಯಕೀಯ ಸಿಬ್ಬಂದಿ ಭೇಟಿಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಗುಟ್ಟಹಳ್ಳಿಯ ನಿವಾಸಕ್ಕೆ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಪ್ರಾಥಮಿಕ ಸಂಪರ್ಕದಲ್ಲಿರುವ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ಈಗ ಸಂಗ್ರಹಿಸಲಾಗ್ತಾ ಇದೆ ಸೋಂಕಿನ ಲಕ್ಷಣದಿಂದ ಸಚಿವರ ತಂದೆ ಆಸ್ಪತ್ರೆಗೆ ಈಗ ದಾಖಲಾಗಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರ ಮನೆಯಲ್ಲಿ ಸೋಂಕು ಬಂದಿರುವಂತಹ ಶಂಕೆ ಇದೆ ಓಕೆ ಸಚಿವರ ಮನೆಯಲ್ಲಿ ಕೊರೋನಾ ಸೋಂಕು ಬಂದಿರುವಂತಹ ಮಾಹಿತಿಗಳು ಬರ್ತಾ ಇದೆ ಅವರೇ ಈಗ ಟ್ವೀಟ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಜ್ವರ ಕೆಮ್ಮು ಸಮಸ್ಯೆ ಕಂಡು ಬಂದ ಹಿನ್ನೆಲೆಯಲ್ಲಿ 82 ವರ್ಷದ ನನ್ನ ಪೂಜ್ಯ ತಂದೆಯವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಕೋವಿಡ್ ಪರೀಕ್ಷೆಗೂ ಕೂಡ ಒಳಪಟ್ಟಿದ್ದಾರೆ ವರದಿಯ ಫಲಿತಾಂಶವನ್ನು ಕಾಯ್ತಾ ಇದ್ದೇವೆ ಅವರು ಶೀಘ್ರ ಗುಣಮುಖರಾಗುವಂತೆ ನೀವು ಕೂಡ ಪ್ರಾರ್ಥಿಸಿ ಅಂತ ಕೋರಿಕೊಳ್ತಾ ಇದ್ದೇನೆ ನಿಮ್ಮ ಶುಭ ಹಾರೈಕೆಗಳು ಇರಲಿ ಅಂತ ಡಾಕ್ಟರ್ ಸುಧಾಕರ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಅವರೇ ಕೂಡ ಈಗ ಟ್ವಿಟ್ ಮಾಡಿ ಅದನ್ನು ಹೇಳಿಕೊಂಡಿದ್ದಾರೆ ಜ್ವರ ಕೆಮ್ಮು ಇವೆಲ್ಲವೂ ಕೂಡ ಸಮಸ್ಯೆಯಿಂದ ಬಳಲ್ತಾ ಇದ್ರು ಹಾಗಾಗಿ ಕೋವಿಡ್ ಪರೀಕ್ಷೆಯನ್ನು ಮಾಡಿದ್ದೀವಿ ಅಂತ ನನ್ನ ಸಹೋದ್ಯೋಗಿ ರವೀಶ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವೀಶ್ ಏನಿದೆ ಅಪ್ಡೇಟ್ಸ್ ಈ ಬೆಳವಣಿಗೆಯ ಬಗ್ಗೆ ಅರುಣ್ ಎಲ್ಲ ಒಂದ್ ಕಡೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಸುಧಾಕರ್ ಅವರ ಅಡಿಗೆ ಕೆಲಸದವರಿಗೆ ಒಂದು ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗಿದೆ ಆದ್ರೆ ಇದುವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ಅಧಿಕೃತವಾದ ಮಾಹಿತಿಯನ್ನು ಕೂಡ ಸಚಿವರು ಕೊಟ್ಟಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಅವರ ತಂದೆಯವರಿಗೆ ಸೋಂಕಿನ ಲಕ್ಷಣಗಳಿದೆ ಅಂದ್ರೆ ನೆಗಡಿ ಕೆಮ್ಮು ಜ್ವರ ಬಂದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಿದ್ದೇವೆ ಈಗಾಗಲೇ ಕೋವಿಡ್ ಟೆಸ್ಟ್ ಕೂಡ ನಡೆದಿದೆ ಇನ್ನು ಕೂಡ ರಿಸಲ್ಟ್ ಬರಬೇಕು ಅಂತಾನು ಕೂಡ ಸುಧಾಕರ್ ಅವರು ಟ್ವೀಟ್ ಮಾಡಿರ್ತಕ್ಕಂಥದ್ದು ಇನ್ನೊಂದ್ ಕಡೆ ಗುಟ್ಟಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಏನಿದ್ದಾರೆ ಅವರು ಸದಾಶಿವನಗರದಲ್ಲಿ ಇರ್ತಕ್ಕಂತಹ ಸುಧಾಕರ್ ಅವರ ನಿವಾಸಕ್ಕೆ ತೆರಳಿ ಯಾರೆಲ್ಲ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ರು ಆ ಒಂದು ಅಡುಗೆ ಕೆಲಸದವರ ಜೊತೆ ಅಂತ ಕೂಡ ಪತ್ತೆ ಹಚ್ಚುವಂತ ಕಾರ್ಯದಲ್ಲೂ ಕೂಡ ತೊಡಗಿದ್ರು ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕಿ ಅವರು ಹಿಂದಿರುಗಿರ್ತಕ್ಕಂಥದ್ದು ಹಾಗಾಗಿ ಸಚಿವರು ಕೂಡ ಇದನ್ನ ಸ್ಪಷ್ಟಪಡಿಸಬೇಕಾಗುತ್ತೆ ಅವರ ನಿವಾಸದಲ್ಲೇ ಆಗಿರ್ತಕ್ಕಂತ ಸೋಂಕು ನಿಜಕ್ಕೂ ಕೂಡ ದೃಢವಾಗಿದೆ ಏನು ಅನ್ನೋದ್ರ ಬಗ್ಗೆ ಕೂಡ ಅವರೇ ಸ್ಪಷ್ಟನೆ ಕೊಡಬೇಕಾಗುತ್ತೆ ಮತ್ತೊಂದ್ ಕಡೆ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ಏನು ಟ್ರೇಸ್ ಮಾಡುವಂತ ಕಾರ್ಯ ಇತ್ತು ಅದನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಹಾಗಾಗಿ ಅವರ ತಂದೆಗೆ ಮಾಡ್ತಿರ್ತಕ್ಕಂಥ ಪರೀಕ್ಷೆ ರಿಸಲ್ಟ್ ಇನ್ನೂ ಬರಬೇಕಾಗಿದೆ ಅರುಣ್ ಓಕೆ ರವೀಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಇದು ವೈದ್ಯಕೀಯ ಶಿಕ್ಷಣ ಸಚಿವರ ಮನೆಯಲ್ಲಾಗಿರುವಂಥ ಬೆಳವಣಿಗೆ ಬಟ್ ಅವರ ಅಡುಗೆ ಮನೆಯ ಕೆಲಸದವರಿಗೇನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಕೂಡ ದೃಢಪಟ್ಟಿಲ್ಲ ಬಟ್ ಅವರ ತಂದೆಗೆ ಹುಷಾರಿಲ್ಲ ಜ್ವರ ಕೆಮ್ಮು ಬಂದಿದೆ ಹಾಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದೀವಿ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಕೋವಿಡ್ ಪರೀಕ್ಷೆಯನ್ನು ಕೂಡ ನಡೆಸಿದ್ದೀವಿ ಅದರ ವರದಿಗಾಗಿ ಕಾಯ್ತಾ ಇದ್ದೀವಿ ಅದನ್ನು ಸ್ವತಃ ವೈದ್ಯಕೀಯ ಶಿಕ್ಷಣ ಸಚಿವರೇ ಟ್ವಿಟ್ ಮಾಡಿ ಹೇಳಿಕೊಂಡಿದ್ದಾರೆ